ಲೋಕಸಭೆಗೆ ದಳ ವರ್ಸಸ್ ಕಾಂಗ್ರೆಸ್ ವಿಶೇಷ ಚರ್ಚೆ ಮತ್ತೆ ಮುಂದುವರಿತಾ ಇದೆ ಭೋಜೇಗೌಡರು ಜಾಯ್ನ್ ಆಗಿದ್ದಾರೆ ನ ವಕ್ತಾರರು ನ ಎಮ್ ಎಲ್ ಸಿ ಸ್ವಾಗತ ನಿಮಗೆ ಭೋಜೇಗೌಡ್ರೆ ಭೋಜೇಗೌಡ ನಮ್ಮ ಪ್ರಶ್ನೆ ಎಷ್ಟನ್ನೇ ಒಂದ್ ಕಡೆ ನಾವು ತೃತೀಯ ರಂಗದ ಬಗ್ಗೆ ಮಾತನಾಡ್ತಾ ಇದ್ದೀವಿ ದೇವೇಗೌಡರ ಸಾರಥ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಕ್ಸಾಕ್ಟ್ಲಿ ದೇವೇಗೌಡ್ರೆ ಅಲ್ಲದೆ ಇದ್ರು ಅದು ರಾಹುಲ್ ಗಾಂಧಿ ಅವರು ಬೇಕಾದರೂ ಈ ಫ್ರಂಟ್ಗೆ ಮುಖ್ಯಸ್ಥರಾಗಬಹುದು ಮಾಯಾವತಿ ಅವರು ಆದರೂ ಆಗಬಹುದು ಅಖಿಲೇಶ್ ಆದರೂ ಮಮತಾ ಮಮತಾದರೂ ಆಗ್ಬೋದು ಯಾರು ಬೇಕಾದರೂ ಆಗ್ಬಹುದು ಅಂತ ಚಾನ್ಸಸ್ ಅಂತೂ ಓಪನ್ ಆಗಿದೆ ಆದರೆ ಸಿದ್ದರಾಮಯ್ಯನವರು ರೈಸ್ ಮಾಡತಕ್ಕಂಥ ಕ್ವಶ್ಚನ್ ಏನು ಅಂತ ಹೇಳಿದ್ರೆ ಲೋಕಸಭೆಗೆ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಜೊತೆ ಹೋಗಬೇಡಿ ಇದು ಅಪಾಯ ಇದೆ ನಮಗೆ ಇವ್ರ ಜೊತೆ ಹೋದಷ್ಟು ಕಾಂಗ್ರೆಸ್ಗೆ ನಷ್ಟ ತಮಿಳುನಾಡಲ್ಲಿ ಕಾಂಗ್ರೆಸ್ಗೆ ಏನು ಪರಿಸ್ಥಿತಿ ಬಂದಿತ್ತೋ ಬಂದಿದೆಯೋ ಅದೇ ನಮ್ಗೆ ಅನ್ವಯ ಆಗುತ್ತೆ ಅಂತ ಹೇಳಿ ಒಬ್ಬರ ಮಾತು ನೇ ಪರಿಗಣೆಗೆ ತಗೊಂಡತಕ್ಕಂಥದ್ದು ಇಲ್ಲಿ ಒಂದು ಯುನೈಟ್ ಫಾರ್ಮೇಷನ್ ಆಗಿದೆ ಇಲ್ಲಿ ಕರ್ನಾಟಕ ಸರ್ಕಾರ ರಚನೆ ಮಾಡುವಾಗ ದೇಶದ ವಿರೋಧ ಪಕ್ಷ ಹೊರತು ಯಾರು ಬಿ ಜೆ ಪಿಯನ್ನು ಹೊರತುಪಡಿಸಿ ಅನೇಕ ಜನ ಮುಖಂಡರುಗಳು ಇಲ್ಲಿ ಬಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಅದು ಒಬ್ಬ ಅಭಿಪ್ರಾಯದಲ್ಲಿ ಒಬ್ಬರ ಅಭಿಪ್ರಾಯದಲ್ಲಿ ಆಗಿದಂಥ ಸರ್ಕಾರ ಅಲ್ಲ ಅನೇಕ ಜನ ತೆಲಂಗಾಣ ನಮ್ಮ ರಾವ್ ಇರ್ಬೋದ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಮಾತನ್ನ ಸ್ವೀಕರಿಸಬೇಕು ಆದ್ರೆ ಆಗಲ್ಲ ನೋಡಿ ವೈಯಕ್ತಿಕವಾಗಿ ತಿರಸ್ಕರಿಸಕ್ಕಾಗಲ್ಲ ಆ ಸ್ಥಿತಿ ಸಿದ್ಧರಾಮಯ್ಯ ಒಂದು ಸಮುದಾಯ ಹಿಂದಾ ಸಿದ್ದರಾಮ ಹಿಂದಾ ಸಿದ್ಧರಾಮಯ್ಯ ಸಿದ್ದರಾಮಯ್ಯನವರು ಒಂದು ಮಾಜಿ ಮುಖ್ಯಮಂತ್ರಿಗಳು ಈ ರಾಜ್ಯನ ಐದು ವರ್ಷ ಆಳದವರು ಒಂದು ಪಕ್ಷದ ನಾಯಕರು ಆ ನಾಯಕರಿಗೆ ಮಾತಿಗೆ ಬೆಲೆ ಇಲ್ಲ ಅಂತ ನಾನು ಹೇಳಲಿಲ್ಲ ತೀರ್ಮಾನ ಮಾಡುವಾಗ ಜಾಯಿಂಟ್ಲಿಸಲಿ ಇದು ಅಸತ್ಯ ನನ್ನ ಪ್ರಕಾರ ಅದು ವೈಯಕ್ತಿಕ ಅಭಿಪ್ರಾಯ ಆಗಿರ್ಬೋದು ಹೇಳಿದ್ರೆ ಅಶ್ವತ್ ಅಶ್ವಥ್ ಮತ್ತೊಮ್ಮೆ ಇದೇ ತರ್ಡ್ ಫ್ರಂಟ್ ಈ ಸ್ಥಿತಿಗತಿಯನ್ನೇ ಮುಂದುವರೆದ್ರೆ ಅಡ್ವಾಂಟೇಜ್ ಟು ಪಿನ ಸರ್ ಇದು ನೋಡಿ ಲಾಸ್ಟ್ ಟೂ ತೌಸಂಡ್ ಫೋರ್ಟೀನ್ ಎಲೆಕ್ಷನಲ್ಲೂ ಇದೇ ರೀತಿ ಥರ್ಡ್ ಫ್ರಂಟ್ ಅಂತ ಪ್ರಾರಂಭ ಮಾಡೋರು ಜೆ ಬಿಜೆಪಿ ಎಗೇನೆಸ್ಟ್ ಮೋದಿ ಸೆಕ್ಯುಲರ್ ಫೋರ್ಸಸ್ ಅಂತೇಳಿ ಒಂದಾಗಿ ಚುನಾವಣೆ ಮಾಡಿ ಕೆಲವು ಸಮಯದಲ್ಲಿ ಪ್ರೀಪೋಲ್ ಅಲಯನ್ಸ್ ಮಾಡಿಕೊಂಡ್ರು ಕೆಲವರು ಪೋಸ್ಟ್ ಪೋಲ್ ಎಲೆಯನ್ಸ್ ಮಾಡಿಕೊಳ್ಳಿಕ್ಕೂ ಪ್ರಯತ್ನ ಪಡರು ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಯಾವಾಗ ಫುಲ್ ಫ್ಲೆಡ್ ಮೆಜಾರಿಟಿ ಬಿಜೆಪಿನೇ ಸಿಂಗಲ್ ಅಡ್ಜೆಸ್ಟ್ ಪಾರ್ಟಿ ಆಗಿ ಬಂತು ಇವೆಲ್ಲವೂ ಕಣ್ಣಿಂದ ನೋಡಿರ್ತಕ್ಕಂಥದ್ದು ಈ ಜೊತೆಯಲ್ಲಿ ನೀವು ಬೇರೆ ಬೇರೆ ಮೂರ್ನಾಲ್ಕು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತ್ತು ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಅಗಿನೆಸ್ಟ್ ಬಿ ಜೆ ಪಿ ಹೊಂದಾಣಿಕೆ ಮಾಡ್ಕೊಳ್ತಾರೆ ಆಗದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಸರ್ಕಾರಗಳು ಸರ್ಕಾರಗಳು ಯಾವ್ಯಾವ ರೀತಿ ಯಾರೇ ರಚನೆ ಮಾಡಿರೋದು ನಾವೆಲ್ಲ ನೋಡಿದೀವಿ ನಾನು ಆಗಲೇ ಮಾತಾಡುವಾಗ ಭಾಳ ಪ್ರಮುಖವಾಗಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಜನ ಯೋಚನೆ ಮಾಡೋದು ಸರ್ ಅದು ತರ್ಡ್ ಫ್ರಂಟ್ ಆಗ್ಬೋದು ಯು ಪಿ ಎ ಆಗ್ಬೋದು ಅಥವಾ ಎನ್ ಡಿ ಎ ಆಗ್ಬೋದು ಬೇರೆ ರೀಜನಲ್ ಪಾರ್ಟೀಸ್ ಅವ್ರು ಇಲ್ಲಿ ಸರ್ ಇವತ್ತು ಇಡೀ ದೇಶದಲ್ಲಿ ಒಂದು ಬಿಜೆಪಿ ಒಂದು ಟೀಮ್ ಆದರೆ ರೀಜನಲ್ ಪಾರ್ಟೀಸ್ ಒಂದು ಫೋರ್ಸಸ್ ಇರೋದು ಸೆಕೆಂಡ್ ಫೋರ್ಸಸ್ ಇರೋದೇ ರೀಜನಲ್ ಪಾರ್ಟ್ ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲ ಸರ್ ಅವರು ಕಾಂಗ್ರೆಸ್ ನೀವು ಅಲ್ಲಿ ಓಕೆ ಈಗ ಸಪೋಸ್ ನೀವು ಒಂದು ಎರಡು ಮೂರು ಮೇಜರ್ ಉದಾಹರಣೆ ಉತ್ತರ ಪ್ರದೇಶ ಆಗ್ಬೋದು ಬಿಹಾರ್ ಆಗ್ಬೋದು ಬೇರೆ ಬೇರೆ ಈಗ ಅವ್ರದ್ದು ಒಂದು ಪಾರ್ಟಿ ರೂಲಿಂಗಲ್ಲಿ ಇರ್ತಕ್ಕಂಥದ್ದು ಪಂಜಾಬ್ ಒಂದ್ ಕಡೆ ರೂಲಿಂಗಲ್ಲಿ ಇದ್ದಾರೆ ನೀವು ಇಡೀ ಸೌತ್ ಇಂಡಿಯಾ ತಗೊಂಬನ್ನಿ ಇವತ್ತು ಮೇಜರ್ ಶೇಡ್ ಶೀರಿಂಗ್ ಏನಾದ್ರು ಸಿಗುವಂತದ್ದಿದ್ರೆ ಕಾಂಗ್ರೆಸ್ಗೆ ಕರ್ನಾಟಕ ಮಾತ್ರ ನೀವು ಸೌತ್ ಇಂಡಿಯಾದಲ್ಲಿ ಶೀಟ್ ಶೇರಿಂಗ್ ಅಲ್ಲಿ ಕಾಂಗ್ರೆಸ್ಗೆ ಕರ್ನಾಟಕ ಬಿಟ್ರೆ ಬೇರೆ ಕಡೆ ಬರೋದಿಲ್ಲ ಓಕೆ ಮಿಡ್ಲ್ ಇಂಡಿಯಾ ತಗೊಳ್ಳಿ ಈಗ ನಿಮ್ ಒಂದು ಎಕ್ಸಾಂಪಲ್ ಕೊಡ್ಬಿಡ್ತೀನಿ ಅಶ್ವಥ್ ನಾರಾಯಣ ಅವರೇ ಗುಂಡ್ಲುಪೇಟೆ ರಂಜನೇಗೂಡು ಫಲಿತಾಂಶದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ ಜೆಡಿಎಸ್ ಒಂದಾಗಿದ್ವು ಕ್ಯಾಂಡಿಡೇಟ್ ಒಬ್ಬರನ್ನೇ ಹಾಕಿದ್ದವರು ಕಾಂಗ್ರೆಸ್ ಕಡೆಯಿಂದ ಆಯ್ತು ಫಲಿತಾಂಶ ಏನಾಯ್ತು ಬಿಜೆಪಿಗೆ ಸೋಲುಂಗ ಇಡೀ ನಿಮ್ ಬಿಜೆಪಿಯ ಎಲ್ಲಾ ನಾಯಕರು ಯಾರ್ಯಾರು ಇದರೋ ಗ್ರಾಮ ಗ್ರಾಮ ಅಲ್ದಾಡ್ಬಿಟ್ರಿ ಗೆಲ್ಲಕ್ಕಾಗ್ಲಿಲ್ಲ ಇದು ಲೋಕಸಭಾದಲ್ಲಿ ಆಗ್ಲೇ ನಾಗರಾಜ್ ಅದು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರು ಲೆವೆನ್ ಪ್ಲಸ್ ಟು ಲೆವೆನ್ ಪ್ಲಸ್ ಟು ಅಂತ ಒಂದು ಫಾರ್ಮುಲಾ ಇಟ್ಕೊಂಡು ಉಳಿದಿರ್ತಕ್ಕಂತಹ ಸ್ಥಾನಗಳಲ್ಲಿ ನಾವು ಶೇರ್ ಮಾಡ್ಕೊಳ್ತೀವಿ ಇಷ್ಟು ಬಿಟ್ಬಿಡ್ತೀವಿ ಸರ್ ಅಲ್ಲ ನೀವು ಯಾವಾಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಮಾತ್ರ ಬಿಜೆಪಿ ವರ್ಸಸ್ ಜೆಡಿಎಸ್ ಮಾತ್ರ ಅಂತ ಆಗುತ್ತೋ ಬಿಜೆಪಿಗೆ ಸೋಲಾಗುವ ಚಾನ್ಸಸ್ ಜಾಸ್ತಿ ಗುಂಡ್ಲುಪೇಟೆ ಗುಂಡ್ಲುಪೇಟೆ ನಂಜುನ್ಗುಡನೇ ಉದಾಹರಣೆ ಕೊಡ್ತೀವಿ ಗುಂಡ್ಲುಪೇಟೆ ನಂಜುನ್ಗುಡ ಬಗ್ಗೆನೇ ಮಾತಾಡ್ತೀವಿ ಅದ್ರ ಬಗ್ಗೆ ನಾನು ಬೇರೆ ಮಾತಾಡ್ತೀನಿ ಅದನ್ನೇ ಹೇಳಿದ್ರೆ ಅದನ್ನ ಈ ಸಲ ಗುಂಡ್ಲುಪೇಟೆ ನಂಜುನ್ ಅಲಿಯನ್ಸ್ ಆಯ್ತು ಸರ್ ಓಕೆ ಒಂದು ಚಾಮರಾಜನಗರ ಬರ್ತಾ ಒಂದು ಕಾನ್ಸ್ಟಿಟ್ಯಸಿ ಮೈಸೂರು ಬರ್ತದೆ ರೈಟ್ ಅಲ್ಲಿ ಅಲಿಯನ್ಸ್ ಆಯ್ತು ಅಂತ ಇಟ್ಕೊಳ್ಳಿ ಯಾರು ಕೊಡ್ತಾರೆ ಅಲ್ಲಿ ಚಾಮರಾಜನಗರ

ದೇವೇಗೌಡರಿಗೆ ಅಭಿನಂದನೆ ಸಲ್ಲಿಸ್ಬಿಟ್ರು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯರು ನಾವು ಗೆದ್ದಿರೋದು ದೇವೇಗೌಡ ನೆನೆಸ್ಕೋಬೇಕಾಗ್ತದೆ ಗುಂಡ್ಲುಪೇಟೆ ನೆಂಜುನ್ ನಮ್ಗೆ ಬೆಂಬಲವನ್ನ ಕೊಟ್ರು ಅಂತ ಹೇಳಿ ಅದೇ ಮೈನ್ ಎಲೆಕ್ಷನ್ ನಲ್ಲಿ ಏನಾಯ್ತು ಅಲಿಯನ್ಸ್ ಆಗ್ಲಿಲ್ಲ ಜೆಡಿಎಸ್ ಸಪ್ರೇಟ್ ಕಂಟೆಸ್ಟ್ ಮಾಡ್ತು ಕಾಂಗ್ರೆಸ್ ಸಪ್ರೇಟ್ ಕಂಟೆಸ್ಟ್ ಮಾಡ್ತಾ ಬಿಜೆಪಿ ಸರ್ ಒಂದು ನೋಡಿ ಸರ್ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ಸು ಈ ಸೈನ್ಸಲ್ಲಿ ಭಾಳ ಡಿಫ್ರೆನ್ಸ್ ಬರುತ್ತೆ ಕೆಲವು ಹೊಂದಾಣಿಕೆ ಆಗೋದೇ ಇಲ್ಲ ಸರ್ ನೀವು ಸಾಧ್ಯನೇ ಇಲ್ಲ ಸರ್ ಪ್ರಕಾಶ್ ಅವರು ಭಾಳ ಕ್ಲಾಸಿಕ್ ಆಗಿ ಎಕ್ಸಾಂಪಲ್ ಕೊಟ್ಟರು ಜೆ ಡಿ ಎಸ್ ಇರ್ತಕ್ಕಂಥ ಪ್ರಾಬಲ್ಯದಲ್ಲಿ ಗೆದ್ದಿರೋರೆಲ್ಲ ಕಾಂಗ್ರೆಸ್ ಎಂ ಪಿಗಳು ಆದರೆ ಸೀಟಲ್ಲಿ ಎಮ್ ಎಲ್ ಎ ಜೆ ಡಿ ಎಸ್ ಗೆದ್ದಿದೆ ಅಲ್ಲಿ ಹಂಗಂತ ಎಲ್ಲ ಸ್ಥಾನಗಳೂ ಕಾಂಗ್ರೆಸ್ನವರು ಜೆ ಡಿ ಎಸ್ಗೆ ಬಿಟ್ಕೊಡೋಕ್ಕಾಗಲ್ಲ ಜೆ ಡಿ ಎಸ್ಗೆ ಇವ್ರು ತೊಗೊಂಡೋಗಿ ಕರಾವಳಿಯಲ್ಲಿ ಬಿಟ್ಕೊಡ್ರಿ ಕಾಂಗ್ರೆಸ್ನವರು ಎಲ್ಲಿ ಬರುತ್ತೆ ಸರ್ ಬೀದರಲ್ಲಿ ಬಿಟ್ಕೊಡ್ತಾರೆ ಎಲ್ಲಿ ಬರ್ಲಿಕ್ಕೆ ಸಾಧ್ಯ ಜಿಡಿಎಸ್ ಕೇಳ್ತಕ್ಕಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಜಾಸ್ತಿ ಸ್ಥಾನಗಳನ್ನ ಕೇಳ್ತಕ್ಕಂಥದ್ದು ನೋಡಿ ನೀವ್ ಕೇಳಿದ ಪ್ರಶ್ನೆ ಅವರಿಗೆ ಕೇಳಿಸ್ಕೊಂಡ್ರೆಸ್ ಆದ್ರೆ ನೀವು ಆಗಲ್ಲ ಅಂತ ಅಂತೇಟ್ ಮಾಡ್ತಾ ಇದೀರಿ ಆದ್ರೆ ಏನಾಗುತ್ತೆ ನಿಮ್ ರಿಸಲ್ಟ್ ಅಂತ ಕೇಳಿದ್ರು ಅವರು ಆದ್ರೆ ನೀವು ಉಳಿಯೋದೇ ಇಲ್ಲ ಒಂದು ಪ್ಲಸ್ ಎರಡು ಫೈಟ್ ಆಗ್ಬಿಡ್ತಾರೆ ಇವರು ಉಳಿದಿರ್ತಕ್ಕಂತ ಕ್ಷೇತ್ರಗಳಲ್ಲಿ ಹದಿನಾರು ಕ್ಷೇತ್ರ ಅಂತಾನೆ ಕನ್ಸಿಡರ್ ಮಾಡೋಣ ಹದಿನಾರು ಜಾಸ್ತಿ ಕ್ಷೇತ್ರ ಅಂತಾನೆ ಕನ್ಸಿಡರ್ ಮಾಡೋಣ ಈ ಭಾಗದಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಈ ಕ್ಷೇತ್ರಗಳಲ್ಲಿ ಏನಾದರೂ ನಾನ್ ಕ್ಯಾಂಡಿಡೇಟ್ ಅನ್ನು ಹಾಕಲ್ಲ ಅಂತ ಕಾಂಗ್ರೆಸ್ ಜೆಡಿಎಸ್ ಸುಮ್ಮನ ಹಾಕ್ಬಿಟ್ರೆ ಬಿ ಜೆ ಪಿಗೆ ನೇರ ನೇರ ಒಬ್ಬೊಬ್ಬರೇ ಕ್ಯಾಂಡಿಡೇಟ್ ಅಂತ ಫೈಟ್ ಆದಾಗ ಓಟು ಕ್ಲಿಯರ್ ಆಗಿ ಡಿವೈಡ್ ಆಗಿ ಅದರ ಲಾಭ ಬಿ ಜೆ ಪಿಗೆ ಬರುತ್ತಾ ಅಥವಾ ಎರಡು ಮಿತ್ರ ಪಕ್ಷಗಳಲ್ಲಿ ಯಾರಾದರೂ ಒಂದು ಪಕ್ಷಕ್ಕೆ ಲಾಭ ಆಗ್ಬೋದ ರಮಾಕಾಂತ್ ಹೆಚ್ಚು ಬಿ ಜೆ ಪಿಗೆ ಲಾಭ ಆಗುತ್ತೆ ಯಾಕೆ ಅಂತಂದರೆ ಕ್ಲಿಯರ್ ಪೋಲರೈಸೇಷನ್ ಆಗುತ್ತೆ ಓಕೆ ಈ ಕಾಂಗ್ರೆಸ್ ಅಲ್ಲಿ ಆಸ್ಪಿರೆಂಟ್ ಇರ್ತವೆ ಟಿಕೆಟ್ ಆಸ್ಪಿರೆಂಟ್ಸು ಅವ್ರಿಗೆ ಟಿಕೆಟ್ ಸಿಗದೆ ಹೋದಾಗ ಜೆ ಡಿ ಎಸ್ ನಮ್ಮ ಭವಿಷ್ಯಕ್ಕೆ ಅಡ್ಡಿ ಆಯಿತು ಅನ್ನೋ ಕಾರಣಕ್ಕೆ ಜೆ ಡಿ ಎಸ್ ಮೇಲೆ ಸೀಟ್ ಸೇಡ್ ತೀರ್ಸ್ಕೊಳ್ಳೋಕ್ಕೆ ದ ಗೋ ಅಗೇನೆಸ್ಟ್ ಜೆ ಡಿ ಎಸ್ ಜೆ ಡಿ ಎಸ್ಸನ್ನು ಸೋಲಿಸುವ ಪ್ರಯತ್ನ ಮಾಡೇ ಮಾಡ್ತಾರೆ ಕಾಂಗ್ರೆಸ್ನವರು ಈಗ ಫಾರ್ ಎಕ್ಸಾಂಪಲ್ ಹಾಸನ ಲೋಕಸಭಾ ಕ್ಷೇತ್ರ ಐತೆ ಹಾಸನ ಲೋಕಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಸಿಗೋದೇ ಇಲ್ಲ ಮಂಡ್ಯದಲ್ಲಿ ಕಾಂಗ್ರೆಸ್ ಕ್ಯಾಂಡಿಟ್ಟಿಗೆ ಟಿಕೆಟ್ ಸಿಗೋದೇ ಇಲ್ಲ ಅವಾಗ ಏನು ಮಾಡ್ತಾರೆ ಚಲೋರಾಯ್ ಸ್ವಾಮಿ ಏನು ಮಾಡ್ತಾರೆ ಬರೀ ಓಲೆ ಮಂಜು ಏನ್ ಮಾಡ್ತಾರೆ ಸುಮ್ಮನೆ ಕೂತ್ಕೊಳ್ತಾರ ಓಕೆ ಒಂದು ಕಾಲದಲ್ಲಿ ಓಲೆ ಮಂಜು ಇಂದ ಗೆದ್ದಿದ್ರು ಓಲೆ ಮಂಜು ಆಲ್ಟರ್ನೇಟಿವ್ ಇಲ್ಲಪ್ಪ ನಮ್ಮ ರಾಜಕೀಯವಾಗಿ ನಾವು ಮುಗಿದ ಹೋಗ್ತಿವಿ ಫೈಂಡ್ ಅನ್ ಆಲ್ಟರ್ನೇಟಿವ್ ಅಂತ ಹೇಳ್ತಾರೆ ಯೋಚನೆ ಮಾಡ್ತಾರೆ ಹಾಗಾಗಿ ಅಂತ ಅಂತಂದ್ರೆ ಈ ಪೋಲರೈಸೇಷನ್ ಆಗಿ ಅಂತಂದ್ರೆ ಈ ಮೈತ್ರಿ ಆಗ್ಬಿಟ್ಟಾಗ ವೋಟಿಂಗ್ ಪೋಲರೈಸೇಷನ್ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಕಾಂಗ್ರೆಸ್ ಅನ್ನೇ ನಂಬಿಕೊಂಡಿದ್ದಂಥ ಎಷ್ಟೋ ಜನ ಇದಾರಲ್ಲ ಅವರು ಕಾಂಗ್ರೆಸ್ಗೆ ವಿರುದ್ಧ ಹೋಗ್ಬೋದು ಆಮೇಲೆ ಇನ್ನೊಂದು ನಮ್ಮ ಭೋಜೇಗೌಡರು ತುಂಬಾ ಚೆನ್ನಾಗಿ ಗೊತ್ತಿದೆ ರೂರಲ್ ಲೆವೆಲ್ ಪಾಲಿಟಿಕ್ಸ್ ಗ್ರಾಮೀಣ ಪ್ರದೇಶದಲ್ಲಿ ಎರಡೆರಡು ಗ್ರೂಪ್ಗಳು ಇರ್ತವೆ ನಾನು ಜೆ ಡಿ ಎಸ್ ನೀನ್ ಕಾಂಗ್ರೆಸ್ ಅಂತ ಇವಾಗ ಯಾವಾಗ ಪೋಲರೈಸೇಷನ್ ಆಗ್ಬಿಟ್ಟು ಜೆ ಡಿ ಎಸ್ ಕಡೆಗೆ ಸಂಪೂರ್ಣ ಕಾಂಗ್ರೆಸ್ ಸರೆಂಡರ್ ಆಗುತ್ತೋ ಅವ್ರನ್ನ ವಿರೋಧ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ ಗುಂಪಿರುತ್ತಲ್ಲ ಅವ್ರು ಸುಮ್ಮನೆ ಇರ್ತಾರ ಅವ್ನು ಸೋಲಿಸ್ಲೇಬೇಕು ಅಂತ ಅಂದ್ಬಿಟ್ಟು ಅವರು ವಿರುದ್ಧ ಹೋಗ್ತಾರ ಈ ತರದಲ್ಲಿ ದೊಡ್ಡ ಪ್ರಮಾಣದ ಗ್ರೌಂಡ್ ರಿಯಾಲಿಟಿ ಅಲ್ಲ ಯಾವ ಪಾರ್ಟಿ ಆದ್ರೂ ಆಗಲಿ ಸರ್ ವಾಸ್ತವ ಯಾವ ಪಕ್ಷಗಳು ಯಾವ್ದು ಬಿಜೆಪಿ ಆದರೂ ಅಷ್ಟೇ ಆದ್ರೂ ಅಷ್ಟೇನೆ ಇಲ್ಲ ಆಮೇಲೆ ನ್ಯಾಷನಲ್ ಲೆವೆಲ್ ಅಲ್ಲಿ ಸೀತಾರಾಮ್ ಯೆಚೂರಿ ಒಂದು ಮಾತು ಹೇಳಿದ್ದಾರೆ ಬಟ್ ವೆನ್ ಇಟ್ ಅಪಿಯರ್ಸ್ ದಟ್ ಕಾಂಗ್ರೆಸ್ ಇಸ್ ಲೂಸಿಂಗ್ ಗ್ರೌಂಡ್ ವಾಟ್ ಮೇಕ್ಸ್ ಯು ಫೀಲ್ ದಟ್ ದೇ ಕುಡ್ ಹೆಲ್ಪ್ ಮೇಕ್ ಎ ಡಿಫರೆನ್ಸ್ Do you see the? Do you see Congress Party is occupying a leadership position in an alliance of opposition parties? Okay. Do you see Rahul Gandhi as prime ministerial candidate? Mm -hmm. We cannot accept Rahul Gandhi as prime ministerial. ಕ್ಯಾಂಡಿಡೇಟ್ ಅಂತ ಇಲ್ಲಿ ಸೀತಾರಾಮ್ ಯೆಚ್ಚೂರಿ ಸಿ ಎನ್ ಎನ್ ಐ ಬಿ ಎನ್ಗೆ ಗೆ ಕೊಟ್ಟಿರುವ ಸಂದರ್ಶನದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ಅವ್ರು ಹೇಳ್ತಾರೆ ಪ್ರಶಾಂತ್ ನಾಥ್ ಆಗ್ಲೇ ಹೇಳಿದ್ರು ನೈನ್ಟೀನ್ ನಲ್ಲಿ ಏಟಿ ನೈನ್ ಅಲ್ಲೂ ಪ್ರೀಪೋಲ್ ಅಲಯನ್ಸ್ ಆಗಿರ್ಲಿಲ್ಲ ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲೂ ಪ್ರೀ ಪೋಲ್ ಅಲಯನ್ಸ್ ಆಗಿಲ್ಲ ಅನ್ನುವ ಮಾತನ್ನ ಹೇಳ್ತಾರೆ ನೋಡಿ ಸಾವಿರದ ಒಂಬೈನೂರ ಮಹಾಕಟ ಮಹಾಕಟಬಂಧನ್ ಮಾಡಿದ್ರು ಎಲ್ಲರೂ ಸೇರ್ಕೊಂಡು ರಾಜಾಜಿ ನಿಜಲಿಂಗಪ್ಪ ಜಯಪ್ರಕಾಶ್ ನಾರಾಯಣ್ ರಾಜ್ನಾರಾಯಣ್ ಮದುಲಿಮಯ ಚರಣ್ ಸಿಂಗ್ ಇಂಥವ್ರೆಲ್ಲಾರು ಇಂದಿರಾ ಗಾಂಧಿ ಅವರನ್ನು ಸೋಲ್ಸಕ್ ಆಗಲಿಲ್ಲ ಇಂದಿರಾ ಗಾಂಧಿ ಒಂದ ಎಲೆಕ್ಷನ್ ವಿತ್ ಮ್ಯಾಸಿವ್ ಲೀಡ್ ಈ ಸರಿನೂ ಇವರೆಲ್ಲರೂ ಮಹಾಕಟಬಂಧನ್ ಮಾಡ್ಕೊಳ್ತಾರಲ್ಲ ಮಹಾಕಟಬಂಧನ್ ಮಾಡ್ಕೊಂಡಾಗ ಜನಕ್ಕೆ ಆಲ್ಟರ್ನೇಟಿವ್ ನಾಗರಾಜ್ ಯಾದವ್ ಅವರೇ ಇಲ್ಲಿ ಎರಡು ಪ್ರಶ್ನೆ ಮಹದೇವ ಪ್ರಕಾಶ್ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನ ಒಪ್ಪಲಿಕ್ಕೆ ತೃತೀಯ ರಂಗದ ಪ್ರಬಲ ಪಕ್ಷಗಳು ರೆಡಿ ಇಲ್ಲ ಒಂದು ಪಾಯಿಂಟ್ನೆ ರಾಹುಲ್ ಗಾಂಧಿ ಅವರೇನಾದ್ರೂ ಲೋಕಸಭಾ ಚುನಾವಣೆಗೆ ಕರ್ನಾಟಕ ರಾಜ್ಯದ ಮಟ್ಟಿಗೆ ಮೈತ್ರಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಪ್ರಬಲವಾಗಿರತಕ್ಕಂಥ ನಾಯಕ ಸಿದ್ದರಾಮಯ್ಯನವರ ಮನಸ್ಸಲ್ಲಿಯೂ ಕೂಡ ಅದಕ್ಕೆ ಸಮ್ಮತಿ ಇಲ್ಲ ನೋಡಿ ಎರಡು ಪ್ರಶ್ನೆಗಳು ಹೇಳಿದಿರ್ತಾವು ನಾವು ಭಾಳ ಸ್ಪಷ್ಟವಾಗಿ ಹೈಕಮಾಂಡ್ ಅವರು ಹೇಳಿದ್ದಾರೆ ಒಂದು ವೇಳೆ ನಾವು ಕಾಂಗ್ರೆಸ್ ತನ್ನ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದರೆ ಹಿ ಇಸ್ ಅವರ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಫ್ರಮ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದ್ದೇವೆ ಆದರೆ ಕೋಲೇಷನ್ ಪಾರ್ಟ್ನರ್ಸ್ ಆಗಿ ಸರ್ಕಾರ ಮಾಡೋದಾದ್ರೆ ವಿ ವಿಲ್ ಡಿಸೈಡ್ ಆಫ್ಟರ್ ದ ಎಲೆಕ್ಷನ್ ಅಂತ ಮಾತು ಹೇಳಿದ್ದೇವೆ ಇದರ ಬಗ್ಗೆ ಯಾವ ಚಕ್ಕಾರ ಕೂಡ ಹೇಳಿಲ್ಲ ನಾವು ಯಾವ ನಾಯಕತ್ವ ಯಾರ ಮೇಲೆ ಹೇರ್ಲಿಕ್ಕೂ ಹೋಗಲಿಲ್ಲ ಹಾಗಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಬಿಟ್ವೀನ್ ಎನಿ ಪೊಲಿಟಿಕಲ್ ರೀಜನಲ್ ಪಾರ್ಟೀಸ್ ಅಲೈಯಿಂಗ್ ವಿತ್ ಕಾಂಗ್ರೆಸ್ ಹಾಗಾಗಿ ಅದರ ಮುನ್ಸೂಚನೆಗಾಗಿ ಕರ್ನಾಟಕದಲ್ಲಿ ನಾವು ಜೆ ಡಿ ಎಸ್ ಜೊತೆಲಿ ಎಷ್ಟೇ ಫೈಟ್ ಮಾಡಿದ್ರು ಕೂಡ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಾವು ಚುನಾವಣೆ ನಂತರ ಯಾಕೆ ಒಂದಾದ್ವಿ ಅಂದ್ರೆ

ಗುಂಡ್ಲುಪೇಟೆ ಗುಂಡ್ಲುಪೇಟೆ ಈ ವಿಚಾರಗಳು ಮತ್ತೆ ಒಂದು ಎರಡನೇದು ಇವ್ರು ಹೇಳಿದ್ರು ಮಂಡ್ಯದಲ್ಲಿ ಈಗ ಒಂದು ಸೀಟ್ ಜೆಡಿಎಸ್ ಡಿ ಎಸ್ ಬಿಟ್ಕೊಟ್ಟಿದ್ದ ತಕ್ಷಣ ಚಲುರಾಯ ಸ್ವಾಮಿ ಅವರು ರಿಬೆಲ್ ಆಗ್ಬಿಡ್ತಾರೆ ಅಂತ ಮತ್ತೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪಕ್ಷ ಇದೆ ನಾಯಕತ್ವ ಬಹಳ ಸ್ಟ್ರಾಂಗ್ ಇದೆ ಈ ತರ ಸಣ್ಣ ಸಣ್ಣ ವಿಚಾರಗಳೆಲ್ಲ ನಾವು ಅಂಜುವಂತ ವ್ಯಕ್ತಿಗಳಲ್ಲ ತಿಳ್ಕೊಳ್ಳಿ ಯಾವುದೇ ಒಂದು ವ್ಯಕ್ತಿಯಿಂದ ಕಾಂಗ್ರೆಸ್ ಪಕ್ಷ ಮತದಾನದ ವಿಚಾರ ಬರಲ್ಲ ಅಲ್ಲಿ ಸಂಘಟಿತವಾಗಿ ಕಾರ್ಯಕರ್ತರು ಹೇಳಿ ಒಂದ್ ನಿಮಿಷ ಕಾರ್ಯಕರ್ತರು ಉದಾಹರಣೆ ಕೊಟ್ಟರು ನಾನು ಹೇಳ್ತಾ ಇದ್ದೀನಿ ಕೇಳಿ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಖಂಡಿತವಾಗ್ಲೂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಾರೆ ಯಾರು ಪಕ್ಷ ವಿರೋಧ ಕೆಲಸ ಮಾಡಿದ ಕಾರ್ಯಕರ್ತರು ನಮ್ಮಲ್ಲಿಲ್ಲೇ ಒಂದು ಬ್ರೇಕಾದ್ಮೇಲೆ